ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಪ್ರಬಲ ಚಂಡಮಾರುತ ಅಸಾನಿ ಪೂರ್ವ ಕರಾವಳಿಗೆ ಸಮೀಪಿಸುತ್ತಿದೆಯಾದರೂ ಮಂಗಳವಾರ ಕ್ರಮೇಣ ದುರ್ಬಲಗೊಳ್ಳುವ ಸಾಧ್ಯತೆಗಳಿವೆ ಸದ್ಯ ಗಂಟೆಗೆ ನೂರ ಐದು ಕಿಲೋಮೀಟರ್ ವೇಗದ ಗಾಳಿ ಬೀಸುತ್ತಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ ಸೋಮವಾರ ಗಂಟೆಗೆ ಇಪ್ಪತ್ತೈದು ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿದ್ದ ಚಂಡಮಾರುತವು ಮಂಗಳವಾರ ಗಂಟೆಗೆ ಐದು ಕಿಲೋಮೀಟರ್ ವೇಗದಲ್ಲಿ ಸಾಗುತ್ತಿದೆ ಸದ್ಯ ಆಂಧ್ರಪ್ರದೇಶದ ಕಾಕಿನಾಡದಿಂದ ಆಗ್ನೇಯಕ್ಕೆ ಮುನ್ನೂರು ಕಿಲೋ ಮತ್ತು ಒಡಿಶಾದ ಗೋಪಾಲ್ಪುರದಿಂದ ಆಗ್ನೇಯಕ್ಕೆ ಐನೂರ ಹತ್ತು ಕಿಲೋ ಮೀಟರ್ ದೂರದಲ್ಲಿ ಚಂಡಮಾರುತ ಕೇಂದ್ರೀಕೃತವಾಗಿದೆ ಕರಾವಳಿಯತ್ತ ಬರುತ್ತಿರುವ ಚಂಡಮಾರುತವು ಮಂಗಳವಾರ ರಾತ್ರಿ ತಿರುವು ಪಡೆದು ಉತ್ತರ ಈಶಾನ್ಯ ದಿಕ್ಕಿನಲ್ಲಿ ಚಲಿಸಲಿದೆ ಎಂದು ಹವಾಮಾನ ಇಲಾಖೆ ಹೇಳಿದೆ ಪ್ರಬಲ ಚಂಡಮಾರುತವು ಈಗಾಗಲೇ ತೀವ್ರತೆ ಕಳೆದುಕೊಳ್ಳಲು ಪ್ರಾರಂಭಿಸಿದೆ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಇದು ಮತ್ತಷ್ಟು ದುರ್ಬಲಗೊಳ್ಳುತ್ತದೆ ಅದು ಕರಾವಳಿಯನ್ನ ಸಮೀಪಿಸುತ್ತಿದ್ದು ನಂತರ ತಿರುವು ಪಡೆದು ಚಲಿಸಲಿದೆ ಎಂದು ಭುವನೇಶ್ವರದ ಪ್ರಾದೇಶಿಕ ಹವಾಮಾನ ಕೇಂದ್ರದ ನಿರ್ದೇಶಕ ಎಚ್ಆರ್ ಬಿಸ್ ಹೇಳಿದ್ದಾರೆ ಮಂಗಳವಾರ ರಾತ್ರಿ ವೇಳೆಗೆ ಗಾಳಿಯ ವೇಗ ಗಂಟೆಗೆ ಎಂಬತ್ತರಿಂದ ತೊಂಬತ್ತು ಕಿಲೋ ಮೀಟರ್ ಮತ್ತು ಬುಧವಾರ ಸಂಜೆ ಅರವತ್ತರಿಂದ ಎಪ್ಪತ್ತು ಕಿಲೋ ಗೆ ಇಳಿಯಲಿದೆ ಎಂದು ಅವರು ತಿಳಿಸಿದರು ಒಡಿಶಾ ಕರಾವಳಿಯಲ್ಲಿ ಭಾರಿ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಗುರುವಾರದವರೆಗೆ ಸಮುದ್ರಕ್ಕೆ ಇಳಿಯದಂತೆ ಹವಾಮಾನ ಇಲಾಖೆ ಮೀನುಗಾರರಿಗೆ ಎಚ್ಚರಿಕೆ ನೀಡಿದೆ ಮಂಗಳವಾರ ಬೆಳಗ್ಗೆ ಗಾಂಜಾಂ ಪುರಿ ಮತ್ತು ಕುರ್ದಾದಲ್ಲಿ ಮಳೆ ದಾಖಲಾಗಿದೆ ಮೇ ಹತ್ತು ಹನ್ನೆರಡರವರೆಗೆ ಒರಿಶಾದ ಕರಾವಳಿಯ ಕೆಲವು ಭಾಗಗಳಲ್ಲಿ ಭಾರಿ ಮಳೆಯಾಗಲಿದೆ ಎಂದು ಹವಾಮಾನ ತಜ್ಞರು ಮುನ್ಸೂಚನೆ ನೀಡಿದ್ದಾರೆ ತಗ್ಗು ಪ್ರದೇಶಗಳಲ್ಲಿ ನೀರು ನಿಲ್ಲದಂತೆ ಸ್ಥಳೀಯ ಅಧಿಕಾರಿಗಳಿಗೆ ಎಚ್ ಎಚ್ಚರಿಕೆಯನ್ನ ನೀಡಲಾಗಿದೆ ನಾಲ್ಕು ಕರಾವಳಿ ಜಿಲ್ಲೆಗಳ ಹದಿನೈದು ಬ್ಲಾಕ್ಗಳ ಜನರನ್ನು ಸ್ಥಳಾಂತರಿಸಲು ತಿಳಿಸಲಾಗಿದೆ ಎಂದು ವಿಶೇಷ ಪರಿಹಾರ ಆಯುಕ್ತ ಪಿಕೆ ಜೇನಾ ತಿಳಿಸಿದ್ದಾರೆ ಗಾಂಜಾಂ ಜಿಲ್ಲಾಡಳಿತವು ಗೋಪಾಲ್ಪುರ ಸೇರಿದಂತೆ ಎಲ್ಲ ಕಡಲ ತೀರಕ್ಕೆ ಪ್ರವಾಸಿಗರನ್ನು ನಿರ್ಬಂಧಿಸಲಾಗಿದೆ